ಇವತ್ತು 7ನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾದ ಪ್ರಯುಕ್ತ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಷಡಕ್ಷರಿಯವರ ನೇತೃತ್ವದಲ್ಲಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಾಡು ಮಾಡಿಕೊಂಡಿದ್ದೀರಿ. ನೀವು ನನಗೆ ಉಪಮುಖ್ಯಮಂತ್ರಿಗಳಾದಂತ ಡಿಕೆ ಶಿವಕುಮಾರ್ ಅವರಿಗೆ ಇಡೀ ಮಂತ್ರಿಮಂಡಲಕ್ಕೆ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು. ವೇತನ ಆಯೋಗದ ಶಿಫಾರಸುಗಳು ನಮ್ಮ ಸರ್ಕಾರ ಜಾರಿ ಮಾಡಿದೆ. ಮುಖ್ಯಮಂತ್ರಿಯಾಗಿರುವಾಗ ಎರಡು ಆಯೋಗಗಳ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ. ಒಂದು, 6ನೇ ವೇತನ ಆಯೋಗದ ಶಿಫಾರಸುಗಳು 2018ರಲ್ಲಿ ಅದಾದ ಮೇಲೆ ಈಗ 2024ರಲ್ಲಿ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದ್ದೇನೆ. ನನಗೆ ಎರಡು ಅವಕಾಶಗಳು ಸಿಕ್ಕಿದ್ದಾವೆ. ನಾನು ಮರ್ತಿದ್ದೆ, ಮೂರು ಅವಕಾಶಗಳು ಸಿಕ್ಕಿದ್ದಾವೆ. ಆದರೆ 4ನೇ ಹಣಕಾಸಿನ ಆಯೋಗ ಜಾರಿ ಮಾಡುವಾಗ ನಾನು ಮುಖ್ಯಮಂತ್ರಿಯಾಗಿರಲಿಲ್ಲ, ಹಣಕಾಸಿನ ಮಂತ್ರಿಯಾಗಿದ್ದೆ. ಜೆಎಚ್ ಪಟೇಲ್ರು ಮುಖ್ಯಮಂತ್ರಿಯಾಗಿದ್ರು, ಆದರೆ ನಾನು ಹಣಕಾಸಿನ ಮಂತ್ರಿ. ಆಗ 4ನೇ ಹಣಕಾಸಿನ ಆಯೋಗದ ಶಿಫಾರಸುಗಳನ್ನು ಕೂಡ ಜಾರಿ ಮಾಡಿದ್ದ ಭೈರಪ್ಪನಿಗೆ ಗೊತ್ತಿದೆ. ಭೈರಪ್ಪ ಉಪಾಧ್ಯಕ್ಷನಾಗಿದ್ದೀಲ, ಸಿಪ್ಪೇಗೌಡ ಅಧ್ಯಕ್ಷರು. ಈ ಭೈರಪ್ಪ ಉಪಾಧ್ಯಕ್ಷನು ಕಾರ್ಯದರ್ಶಿನ ಸೆಕ್ರೆಟರಿ. ಸೊ ನಾನು ಯಾವಾಗಲೂ ಕೂಡ ಸರ್ಕಾರಿ ನೌಕರರ ಪರವಾಗಿರುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರಕ್ಕೆ ಹೊರೆಯಾಗಬಹುದು, ಯಾಕೆಂದ್ರೆ 6ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡಿದಾಗ ಸುಮಾರು 10,500 ಕೋಟಿ ರೂಪಾಯಿಗಳು ಸರ್ಕಾರದ ಮೇಲೆ ಭಾರ ಆಯಿತು. ಈಗ 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿ ಮಾಡುವಾಗ ಸುಮಾರು 20,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಸರ್ಕಾರಕ್ಕೆ ಹೊರೆಯಾಗ್ತದೆ. ನಾನು ಇದನ್ನು ಹೊರೆ ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಸರ್ಕಾರ ಅಂತಂದ್ರೆ ಬರೀ ಮಂತ್ರಿಗಳು ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಚೀಫ್ ಸೆಕ್ರೆಟರಿ ಅಷ್ಟೇ ಅಲ್ಲ, ನೀವು ನಾವು ಸೇರಿದಾಗ ಮಾತ್ರ ಸರ್ಕಾರ ಆಗಲಿಕ್ಕೆ ಸಾಧ್ಯ. ನಾವು ಎಲ್ಲರೂ ಕೂಡ ಈ ರಾಜ್ಯದ ಜನರ ಹಿತವನ್ನ ಕಾಪಾಡಲಿಕ್ಕೆ ಇರ್ತಕ್ಕಂಥವರು. ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಇಲ್ಲ,
ಆ ಜನರಿಗೆ ನಾವು ನೀವೆಲ್ಲರೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಬಸವಾದಿ ಶರಣರು ಸಮಸಮಾಜದ ಕನಸನ್ನು ಕಂಡಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಸಮಾಜದ ಕನಸನ್ನು ಕಂಡಿದ್ರು, ಮಹಾತ್ಮ ಗಾಂಧೀಜಿಯವರು ಸಮಸಮಾಜದ ಕನಸನ್ನು ಕಂಡಿದ್ರು. ನಾವೆಲ್ಲರೂ ಕೂಡ, ನೀವು ನಾವು ಎಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆಯನ್ನು ತರತಕ್ಕಂಥ ಯಾವ ಕನಸನ್ನು ಕಂಡಿದ್ರು ಬಸವಾದಿ ಶರಣರು, ಅಂಬೇಡ್ಕರ್, ಗಾಂಧೀಜಿ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಅವರೆಲ್ಲರ ಕನಸನ್ನ ನನಸು ಮಾಡತಕ್ಕಂಥ ಜವಾಬ್ದಾರಿ ಬರೀ ಸರ್ಕಾರದ ಮೇಲಿಲ್ಲ, ನಿಮ್ಮ ಮೇಲೂ ಕೂಡ ಇದೆ ಅಂತಕ್ಕಂಥದ್ದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕೆಂದ್ರೆ ಕರ್ನಾಟಕ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಜನರ ಬಳಿಗೆ ಕೊಂಡೊಯ್ತಕ್ಕಂಥವರು, ಅದನ್ನು ಜಾರಿ ಮಾಡ್ತಕ್ಕಂಥವರು, ಜನರಿಗೆ ತಲುಪಿಸ್ತಕ್ಕಂಥವರು ನೀವೆಲ್ಲರೂ ಕಾರಣಕರ್ತರು ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಪಾಲಿಸಿಗಳನ್ನು ಮಾಡ್ತದೆ, ಕಾರ್ಯಕ್ರಮಗಳನ್ನು ಮಾಡ್ತದೆ, ಜನರ ಹಿತಕ್ಕೋಸ್ಕರ ಎಂಥ ಕಾರ್ಯಕ್ರಮಗಳನ್ನು ಮಾಡಬೇಕು, ಎಂಥ ನೀತಿಯನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ಮಾಡ್ತದೆ. ಆದರೆ ಆ ನೀತಿಯನ್ನ, ಆ ಕಾರ್ಯಕ್ರಮಗಳನ್ನ, ಆ ಸೇವೆಯನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸ ನಿಮ್ಮ ಮೇಲಿದೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗಲ್ಲ. ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು ಈ ಸಮಾಜದ ಒಳಿತಿಗೋಸ್ಕರ, ಸಮಾಜದಲ್ಲಿ ಅಸಮಾನತೆ ಹೋಗ್ಬೇಕು, ಸಮಾನತೆ ಬರಬೇಕು. ನಮ್ಮಲ್ಲಿ ಅನೇಕ ಐತಿಹಾಸಿಕ ಕಾರಣಗಳಿಂದ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈ ಸಾಮಾಜಿಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಿ ಎಲ್ಲರನ್ನು ಕೂಡ ಮುಂಚೂಣಿಗೆ, ಮುಖ್ಯವಾಹಿನಿಗೆ ಕರ್ತಕ್ಕಂಥ ಜವಾಬ್ದಾರಿ ರಾಜಕಾರಣಿಗಳ ಮೇಲೆ ಮತ್ತೆ ಅಧಿಕಾರಿಗಳ ಮೇಲೆ ಇದೆ, ಸರ್ಕಾರಿ ನೌಕರರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಖು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಐತಿಹಾಸಿಕವಾದಂತಹ ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣ ಏನಪ್ಪಾ ಅಂತಂದ್ರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಗೆ ಬರುತ್ತದೆ. ಆ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಇರ್ತಕ್ಕಂತಹ ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೇವೆ, ವೈವಿಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ರಾಜಕೀಯ ಸ್ವಾತಂತ್ರ್ಯ ಬಂದ ತಕ್ಷಣವೇ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಲಭಿಸ್ತದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಬೇಕಾದಂತ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಿತರಾಗಿದ್ದಾರೆ, ಆ ಜನರಿಗೆ ತುಂಬಿದಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವೆಲ್ಲರ ಜವಾಬ್ದಾರಿ. ನಮಗೆ ಅದೃಷ್ಟವಶಾತ್ ನಮಗೆ ಅವಕಾಶಗಳು ಸಿಕ್ಕಿದ್ದಾವೆ. ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ, ಷಡಕ್ಷರಿಗೆ ಸರ್ಕಾರಿ ನೌಕರರುಗಳ ಅಧ್ಯಕ್ಷನಾಗಂತ ಅವಕಾಶ ಸಿಕ್ಕಿದೆ, ಶಾಲಿನಿ ರಜನೀಶ್ಗೆ ಮುಖ್ಯ ಕಾರ್ಯದರ್ಶಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. ಆದರೆ ಬಡ ಬೋರೇಗೌಡ ಇದನ್ನಲ್ಲ, ಅವನಿಗೆ ಅವಕಾಶಗಳು ಸಿಕ್ಕಿಲ್ಲ. ಅವನಿಗೂ ಶಕ್ತಿ ಕೊಡಬೇಕಲ್ಲ, ಅವನು ವಿದ್ಯಾವಂತರಾಗಬೇಕಲ್ಲ, ಅವನಿಗೂ ಆರೋಗ್ಯ ರಕ್ಷಣೆ ಆಗಬೇಕಲ್ಲ, ಅವನ ಮಕ್ಕಳು ಕೆಲಸ, ಅವನಿಗೂ ಕೆಲಸ ಸಿಕ್ಕಬೇಕಲ್ಲ, ಅವನ ಮಕ್ಕಳು ವಿದ್ಯಾವಂತರಾಗಬೇಕಲ್ಲ, ಅವನ ಮಕ್ಕಳು ಅವ್ರ ಮಕ್ಕಳಿಗೂ ಕೂಡ ಕೆಲಸ ಸಿಕ್ಕಬೇಕಲ್ಲ. ಅದಕ್ಕೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ.
ನಿಮ್ಮ ಬೇಡಿಕೆಗಳಿದ್ದಾವೆ, ಇಲ್ಲ ಅಂತ ಹೇಳಲ್ಲ ನಾನು. ಅನೇಕ ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಾ ಅವುಗಳನ್ನ ನೀವೆಲ್ಲರೂ ಕೂಡ ಡಿಮ್ಯಾಂಡ್ ಮಾಡ್ತಾ ಈ ಕೆಲಸನೂ ಕೂಡ ಮಾಡಬೇಕಾಗ್ತದೆ ಅಲ್ವಾ. ನಿಮಗೆ ಅನ್ಯಾಯ ಆದರೆ ಅದನ್ನ ಯಾರ ಹತ್ರ ಕೇಳಬೇಕು? ಸರ್ಕಾರದಲ್ಲೇ ಕೇಳಬೇಕಲ್ಲ. ಈಗ ಪ್ರಮುಖವಾದಂತಹ ಮೂರು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಒಂದು ಎನ್ಪಿಎಸ್ ಒಪಿಎಸ್. ನಾನು ಈಗಾಗಲೇ ಒಂದು ಅಂಜುಮಲ್ಲ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೇನೆ, ಹಿಂದೆ ಮಾಡಿದ್ರು, ಅದಕ್ಕೆ ಸದಸ್ಯರನ್ನು ಕೂಡ ನೇಮಕ ಮಾಡಿದ್ದೇನೆ. ಆದಷ್ಟು ಜಾಗ್ರತೆ ಅದರ ವರದಿಯನ್ನು ಕೊಡಿ ಅಂತ ಹೇಳಿದ್ದೇನೆ. ಆ ವರದಿ ಕೊಟ್ಟ ಮೇಲೆ ಸರ್ಕಾರ ಸೂಕ್ತವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುತ್ತದೆ. ನಾನು ಹಿಂದೆ ಇದೇ ವೇದಿಕೆಯಲ್ಲಿ ಸರ್ಕಾರಿ ನೌಕರರ ಸಮ್ಮೇಳನ ನಡೆದಾಗ ಸರ್ಕಾರ ಯಾವತ್ತೂ ಕೂಡ ಪಾಸಿಟಿವ್ ಆಗಿರ್ತದೆ ಹೊರತು ನೆಗೆಟಿವ್ ಆಗಿರಲ್ಲ ಅಂತ ಹೇಳಿದ್ದೆ. ಈಗಲೂ ಕೂಡ ಪಾಸಿಟಿವ್ ಆಗಿರ್ತೀವಿ, ಆದರೆ ಸರ್ಕಾರ ಅಂತಂದ್ರೆ ನನ್ನ ಒಬ್ಬಂದ ನಿಮ್ಮೆಲ್ಲರದು ಸರ್ಕಾರ. ಈ ಸರ್ಕಾರಕ್ಕೆ ದುಡ್ಡು ಕೊಡೋರು ಯಾರು? ನೀವು ಮತ್ತೆ ನಾಗರಿಕರಲ್ವಾ? ಅವರೇ ತೆರಿಗೆ ಹಣದಿಂದ ತಾನೆ ನಾವೆಲ್ಲ ಇರೋದು ಇವತ್ತು. ಆ ತೆರಿಗೆ ಹಣವನ್ನ ಸೂಕ್ತವಾಗಿ ಖರ್ಚು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೇಲೆ ಇದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಜನರ ಹಣವನ್ನ ನಾವು ಸೂಕ್ತ ರೀತಿಯಲ್ಲಿ ಖರ್ಚು ಮಾಡಬೇಕಾಗ್ತದೆ, ಜನರಿಗೆ ಖರ್ಚು ಮಾಡಬೇಕಾಗ್ತದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಲ್ವಾ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅದರಿಂದ ನಾವೆಲ್ಲ ಇವತ್ತು ನೀವು ಸಂಬಳ ಕೇಳೋದು, ನಾವು ಸಂಬಳ ತಗೊಳ್ಳೋದು ಎಲ್ಲ ಜನರ ದುಡ್ಡಲ್ವಾ? ಯಾರ ಹಣ ಅದು? ಯಾರದ್ರಿ ಹಣ? ಜನರ ಹಣ. ನಾವೆಲ್ಲ ಇರೋದು ಯಾರಿಗೋಸ್ಕರ? ಜನರಿಗೋಸ್ಕರ. ಅದರಿಂದ ನಿಮ್ಮ ಸಮಸ್ಯೆಗಳನ್ನು ಕೂಡ ಕೇಳಿ ಸಕಾರಾತ್ಮಕವಾಗಿ ಮಾಡ್ತೇವೆ. ಈಗಾಗಲೇ ಟೀಚರ್ಗಳದು ಗ್ರಾಜ್ಯುಯೇಟ್ ಟೀಚರ್ಗಳದು ಅವರು ಈಗಾಗಲೇ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಇನ್ನೊಂದು ಯಾವುದು ನಿಮ್ಮದು? ಏ ಸುಮ್ಮನೆ ಇರು. ಈಗಿನ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಈಗಾಗಲೇ ಸರ್ಕಾರಿ ಆದೇಶ ಹೊರಡಿಸಿದ್ದೇವೆ. ಜಾರಿ ಮಾ ಸರ್ಕಾರಿ ಆದೇಶ ಬಂದ ಮೇಲೆ ಜಾರಿ ಆಗಲ್ವ? ಹಾಗೆ ಆಗ್ತದೆ. ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ. ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ, ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ, ತುಮಕೂರಿನಲ್ಲಿ ಇದ್ರು ಅವತ್ತು ಒಂದು ಸಭೆಯಲ್ಲಿ, ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ದೀರಿ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು, ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವ್ರ ಮನವಿ ತಗೊಂಡು ಅವ್ರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು, ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ. ಅವರು ನೇರವಾಗಿ ಬಂದು ಆ ಸಮಸ್ಯೆಗಳನ್ನ ಬಯಸಿದರೆ ಈಗ ಸರ್ಕಾರದ ಹಂತದಲ್ಲಿದೆ, ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದ್ದಾವೆ ನಿಜ, ಈಗಾಗಲೇ 15,500
ಖಾಲಿ ಹುದ್ದೆಗಳು ಇಂದಿನ ಸರ್ಕಾರ ಆದೇಶ ಹೊರಡಿಸಿದ್ರು 670 ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡತಕ್ಕಂತ ಕುಂತಕ್ಕಂತ ಕೆಲಸವನ್ನು ಮಾಡ್ತೇವೆ. ಆಗ್ಬೋದಾ? ನಿಮಗೆಲ್ಲ ಊಟ ಸಮಯ ಅಲ್ಲ, ಈಗ ಊಟ ಸಮಯ ಆಗಿದೆ. ಇಲ್ಲಿ ಬಹಳ ಜನ ಹೊರಗಡೆ ಇದ್ದಾರೆ, ಹೊರಗಡೆ ಎಲ್ಲ ಇದ್ದಾರೆ. ಆಮೇಲೆ ಅವರೆಲ್ಲ ಊಟ ಯಾವಾಗಲೂ ಒಂದು ಗಾದೆ ಏನಿತ್ತು ಗೊತ್ತಾ, ಊಟಕ್ಕೆ ಮೊದಲಿರು ನ್ಯಾಯಕ್ಕೆ ಹಿಂದೆ ಇರು ಅಂತ ಒಂದು ಗಾದೆ ಹಳ್ಳಿನಲ್ಲಿ. ನ್ಯಾಯಕ್ಕೆ ಹಿಂದೆ ಇರು, ಊಟಕ್ಕೆ ಮುಂದೆ ಇರು ಅಂತ ಒಂದು ಗಾದೆ. ಇದು ಹಳ್ಳಿ ಗಾದೆ, ನಮ್ಮೂರಿನಲ್ಲಿ ಈ ತರ ಎಲ್ಲ ಮಾತಾಡ್ಕೊತಾರೆ, ಅದಕ್ಕೆ ಇದು ಗಾದೆ ಇದೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ, ನಿಮ್ ಜೊತೆ ನಾವು ಇದ್ದೀವಿ, ನಾವು ನೀವೆಲ್ಲರೂ ಕೂಡ ಜನರ ಜೊತೆ ಇರೋಣ. ಆಗ್ಬೋದಾ? ನಾವು ನೀವೆಲ್ಲ ಜನರ ಜೊತೆ ಇರೋಣ. ಸಮಾಜದಲ್ಲಿ ಇರ್ತಕ್ಕಂತ ಅಸಮಾನತೆಯನ್ನ ತೊಡೆದಾಕ್ಲಿಕ್ಕೆ ಪ್ರಯತ್ನ ಮಾಡೋಣ. ಆ ಶಪಥ ನಾವು ನೀವೆಲ್ಲ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ. ಯಾಕಂದ್ರೆ ನನಗೆ ಅಭಿನಂದನೆ ಅಂತ ಹೇಳಿದ್ದೀರಿ, ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಅಂತ ಹೇಳಿದ್ದೀರಿ. ಅದಕ್ಕೋಸ್ಕರ ಎಲ್ಲ ಸರ್ಕಾರಿ ನೌಕರರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.